ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ಆಕಾಶ್ ಚೋಪ್ರಾ ಅವರು ಆರ್ ಸಿ ಬಿನ ಒಂದು ಪ್ರಿವ್ಯೂ ಮಾಡಿದ್ರು. ಅದರಲ್ಲಿ ಆಕಾಶ್ ಚೋಪ್ರಾ ಕಡೆಯಿಂದ ಒಂದು ಪ್ಲೇಯಿಂಗ್ ಲೆವೆನ್ನ ಅನೌನ್ಸ್ ಮಾಡಿದರೆ, ಅವರು ಪಿಕ್ ಮಾಡಿದರೆ ಆರ್ ಸಿ ಬಿ ಈ ಪ್ಲೇಯಿಂಗ್ ಲೆವೆನ್ನ ಇಟ್ಕೊಂಡು ಹೋದರೆ ನಮ್ಮ ತಂಡ ಅಂದರೆ ಆರ್ ಸಿ ಬಿ ತಂಡ ವಿಜಯಶಾಲಿಗಳಾಗಲಿದೆ ಅಂತ ಹೇಳಿದರೆ. ಆಕಾಶ್ ಚೋಪ್ರಾ ಬಗ್ಗೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ, ಫೇಮಸ್ ಕಾಮೆಂಟೇಟರ್, ನಮ್ಮ ಇಂಡಿಯಾ ತಂಡನ ರೆಪ್ರೆಸೆಂಟ್ ಮಾಡಿದವರು, ಓಪನರ್ ಕೂಡ ಇವರು, ಒಳ್ಳೆ ರೀತಿಯ ಒಂದು ಅನಾಲಿಸಿಸ್ ಕೂಡ ಮಾಡ್ತಾರೆ. ಇವರು ಹೇಳಿದರೆ ಆರ್ ಸಿ ಬಿ ತಂಡಕ್ಕೆ ನೀವು ಈ ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡು ಹೋದರೆ ನಿಮಗೆ ಈಸಿಯಾಗಿ ವಿಜಯ ಸಿಗುತ್ತೆ. ಯಾರೆಲ್ಲ ಇದ್ದಾರೆ ಇವರ ಪ್ಲೇಯಿಂಗ್ ಲೆವೆಲ್ ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ನಮ್ಮ ತಂಡದಲ್ಲಿ ಡೇಂಜರಸ್ ಆಟಗಾರರು ಇದ್ದಾರೆ, ನಿಮಗೆ ಗೊತ್ತಿದೆ ಅದು. ಡಿ ಡಿ ಪಿ ಆಗಿರಲಿ, ಮ್ಯಾಕ್ಸ್ವೆಲ್ ಆಗಿರಲಿ, ಎ ಬಿ ಡಿಲರ್ಸ್ ಆಗಿರಲಿ, ಇವಾಗ ಬಂದಿರೋಂಥ ಟೀಮ್ ಡೇವಿಡ್ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ, ಎಲ್ಲರೂ ಕೂಡ ಇದ್ದಾರೆ. ಆದರೆ ನಿಮ್ಮ ಮೆಚ್ಚಿನ ಕಾಮೆಂಟೇಟರ್ ಆಕಾಶ್ ಚೋಪ್ರಾ ಅವರು ಯಾರನ್ನ ಪಿಕ್ ಮಾಡಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೊಳ್ಳೆ ಆಟಗಾರರು ಅವರ ತಂಡದಲ್ಲಿದ್ದಾರೆ, ಅವರ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ, ಅವರು ಪಿಕ್ ಮಾಡಿರೋ ಫಾರಿನ್ ಪ್ಲೇಯರ್ಸ್ ಯಾರ್ಯಾರು, ಅದರಲ್ಲಿ ಬಿಗ್ ಫಾರಿನ್ ಪ್ಲೇಯರ್ ಕೂಡ ಮಿಸ್ ಆಗಿದ್ದಾರೆ ಅಂತ ಅನ್ಬೋದು. ನೋಡ್ಬೋದು ಓಪನರ್ ಯಾರಪ್ಪ ಅಂದರೆ ದೇವದತ್ ಪಡಿಕಲ್ ಮತ್ತು ವಿರಾಟ್ ಕೊಹ್ಲಿ ಅವರ ತಂಡನ ಓಪನಿಂಗ್ ಮಾಡ್ತಾರೆ ಅಂತ, ಅಂದರೆ ಆರ್ ಸಿ ಬಿ ತಂಡ ಓಪನಿಂಗ್ ಮಾಡ್ಬೋದು ಅಂತ. ನಂಬರ್ 3 ರಜತ್ ಪಟ್ಟಿದಾರ್ನ ಆಡಿಸ್ತಾರಂತೆ, ಓಕೆ. ಅದಾದಮೇಲೆ ನಂಬರ್ 4 ಗ್ಲೆನ್ ಮ್ಯಾಕ್ಸ್ವೆಲ್, ನಂಬರ್ 5 ಎ ಬಿ ಡಿವಿಲಿಯರ್ಸ್, ನಂಬರ್ 6 ಶಹಬಾಜ್ ಅಹಮದ್, ನಂಬರ್ 7 ಕೈಲಿ ಜಿಮಿಸನ್, ಅದಾದಮೇಲೆ ಮೊಹಮ್ಮದ್ ಸಿರಾಜ್, ಹರ್ಷಲ್ ಪಟೇಲ್, ಯೂಜಿ ಚಹಲ್ ಮತ್ತು ಚಮೀರ. ಇದರಲ್ಲಿ ನೀವು ಶಾಕಿಂಗ್ ಆಗ್ಬೋದು, ಏನಪ್ಪ ಅಂದರೆ ಬ್ಯಾಟಿಂಗೇ ಇಲ್ಲ ಈ ಟೀಮಲ್ಲಿ. ಟಾಪ್ 5 ಪ್ಲೇಯರ್ಸ್ ಅಷ್ಟೇ ಬ್ಯಾಟಿಂಗ್ ಆಡೋದು. ಅದಾದಮೇಲೆ ಶಹಬಾಜ್ ಅಹಮದ್ ಇನ್ನೂ ಕೂಡ ಒಂದು ಒಳ್ಳೆ ರೀತಿಯಾಗಿ ಒಂದು ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಕೈಲಿ ಜಿಮಿಸನ್ ಪ್ರದರ್ಶನ ಕೂಡ ಬಂದಿಲ್ಲ. ಸಿರಾಜ್ ಬ್ಯಾಟಿಂಗೇ ಆಡಲ್ಲ. ಹರ್ಷಲ್ ಪಟೇಲ್ ಒಂದು ರೇಂಜಿಗೆ ಬ್ಯಾಟಿಂಗ್ ಆಡ್ತಾರೆ. ಅದಾದಮೇಲೆ ಚಹಲ್, ಚಮೀರ ಏನೂ ಕೂಡ ಆಡಲ್ಲ. ಇದು ನಮ್ಮ ಆಕಾಶ್ ಚೋಪ್ರಾ ಅವರು ಮಾಡಿರೋ ಒಂದು ಪ್ಲೇಯಿಂಗ್ ಲೆವೆನ್ ಆಗುತ್ತೆ. ನೋಡ್ಬೋದು ಯಾವ ರೀತಿ ಇದೆ ಇವರ ಪ್ಲೇಯಿಂಗ್ ಲೆವೆನಲ್ಲಿ ಅಂತ. ನನ್ನ ಪ್ರಕಾರ ಈ ಪ್ಲೇಯಿಂಗ್ ಲೆವೆನ್ ನಂಗೆ ತುಂಬ ತುಂಬಾ ಇಷ್ಟನೇ ಆಗಿಲ್ಲ. ಅದು ಚಮೀರನ ಆಡಿಸ್ಬೇಕಂತೆ ಗಾಯಿಸ. ನೋಡ್ಬೋದು ಕೈಲಿ ಜಿಮಿಸನ್ ಬೌಲರು, ಚಮೀರ ಕೂಡ ಬೌಲರು, ಬ್ಯಾಟಿಂಗ್ ಡೆಪ್ತ್ ಇಲ್ಲ. ಸ್ವಲ್ಪ ಒಂದು ವಿಕೆಟ್ಸ್ಗಳು ಕಳ್ಕೊಂಡ್ರೆ ನಮ್ಮ ಆರ್ ಸಿ ಬಿ ಸೋಲೋದು ಖಚಿತ. ಇದು ನಮ್ಮ ಆಕಾಶ್ ಚೋಪ್ರಾ ಅವರ ಪ್ಲೇಯಿಂಗ್ ಲೆವೆನು, ಅವರು ಯಾವ ರೀತಿ ಅನಾಲಿಸಿಸ್ ಮಾಡಿದಾರಂತೆ ನಿಮಗೆ ಗೊತ್ತಾಗುತ್ತೆ ಈ ಪ್ಲೇಯಿಂಗ್ ಲೆವೆನ್ ನೋಡಿದ್ಮೇಲೆ. ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾವ ರೀತಿ ಇದೆ ಈ ಪ್ಲೇಯಿಂಗ್ ಲೆವೆನು ಅಂತ, ಪ್ಲಸ್ ನಿಮ್ಮ ಪ್ಲೇಯಿಂಗ್ ಲೆವೆನು ಎಷ್ಟು ಸಖತ್ತಾಗಿದೆ ಅಂತ ನನಗೂ ಕೂಡ ಆಸೆ ಇದೆ, ಕಮೆಂಟ್ ಮಾಡಿ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ, ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಇನ್ಫಾರ್ಮೇಷನ್ ಅಲ್ಲೂ ಕೂಡ ಸಿಗುತ್ತೆ. ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರು, ಕಮೆಂಟ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.